ಆದ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಬೇವನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಇವತ್ತು ಬೇವನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಘನತ್ಯಾಜ್ಯ ವಿಲೇವಾರಿ ವಾಹನವನ್ನು ಅಧಿಕೃತವಾಗಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಹಸಿ ಕಸ ಒಣ ಕಸ ಒಂದು ಬೇರ್ಪಡಿಸಿ ಮನೆಗಳಲ್ಲಿ ತಂದು ಮತ್ತು ಈ ವಾಹನಕ್ಕೆ ಹಾಕುವಂಥ ಸೌಲಭ್ಯ ಕಲ್ಪಿಸಲು ಬಕೆಟ್ಗಳನ್ನು ಸಹ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಸ್ ಆರ್ ಶ್ರೀನಿವಾಸ್ ಅವರು ಮತ್ತು ರಾಜ್ಯ ತೆಂಗು ನಾರು ನಿಗಮದ ಅಧ್ಯಕ್ಷರಾದಂಥ ಬಿ ಕೆ ಮಂಜುನಾಥ್ ಅವರು ಹಾಗೂ ಮಾಜಿ ತಾಲ್ಪಂಚ ಸದಸ್ಯರಾದ ಸುದರ್ಶನ್ ಅವರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಹಾಗೂ ಮುಖಂಡರು ಇದನ್ನು ಉದ್ಘಾಟನೆ ಮಾಡಿ ಅಧಿಕೃತವಾಗಿ ನಾಳೆಯಿಂದ ಇದು ಕಾರ್ಯಚಟುವಟಿಕೆ ಮಾಡ್ತದೆ. ಮನೆ ಈಗ ನಾರು ನಿಗಮದ ಅಧ್ಯಕ್ಷರಾದಂಥ ಇವತ್ತು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬೇವನಹಳ್ಳಿ ಗ್ರಾಮ ಪಂಚಾಯತಿ ಇಲ್ಲಿ ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕ ಶ್ರೀನಿವಾಸ ಅಧ್ಯಕ್ಷತೆಯಲ್ಲಿ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಮತಾ ಅವರು ಮಧು ಅವರು ಮತ್ತು ತಾಲೂಕು ಪಂಚಾಯತಿ ಸದಸ್ಯ ಸುದರ್ಶನ್ ಮತ್ತು ಪಿಡಿಒ ಕನಕಪ್ಪನವರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಊರಿನ ಮುಖಂಡರುಗಳೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವು ಹಳ್ಳಿಗಳನ್ನು ಅಭಿವೃದ್ಧಿಯಿಂದ ತಗೊಂಡೋಗ್ಬೇಕಂತೇಳಿ ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಈಗ ನಮ್ಮನ್ನು ದೇಶದಲ್ಲಿ ಕಾಡಿರ್ತಕ್ಕಂಥ ಏನು ಮಹಾಮಾರಿ ಕೊರೋನಾವನ್ನು ಹಿಮ್ಮಟ್ಟಿಸ್ಬೇಕು ಅಂತೇಳಿ ಇವತ್ತು ಭಾರತ ದೇಶ ಮತ್ತು ರಾಜ್ಯ ಸರ್ಕಾರ ನಮಗೆ ಕರೆ ಕೊಟ್ಟಿದೆ. ಅದಕ್ಕೆ ನಮ್ಮ ಬೇವನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮೊದಲು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ವಚ್ಛತೆಯನ್ನು ಕಾಪಾಡಬೇಕಾದ್ರೆ ಇವತ್ತು ನಮಗೆ ಘನತ್ಯಾಜ್ಯ ವಸ್ತು ವಿಲೇವಾರಿ ಅಂದರೆ ಕಸವನ್ನು ಬೇರೆ ಕಡೆ ತಗೊಂಡೋಗಿ ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕೆ ಒಂದು ವಾಹನ ಬೇಕಾಗಿತ್ತು. ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಹಾಯದಿಂದ ನಮ್ಮ ಗ್ರಾಮ ಪಂಚಾಯತಿ ಸಮಯದೊಂದಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಮುಂದೆ ಬೇವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಈ ಬೇವನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ತಗೊಂಡೋಗ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಸದಸ್ಯರಲ್ಲಿ ಮತ್ತು ಎಲ್ಲ ಆಡಳಿತ ಮಾಡಿದ ಸಿಬ್ಬಂದಿಯವ್ರಿಗೂ ಮತ್ತು ಹೇಳಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಸ್ ಆರ್ ಶ್ರೀನಿವಾಸ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಇಂದು ಶಿರಾ ತಾಲೂಕು ಬೇವನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಒಂದು ನಮ್ಮ ಮನೆಯಿಂದ ಕಸವನ್ನು ಸಂಗ್ರಹಿಸಿ ಬೇರೆ ಕಡೆ ಒಂದು ನಮ್ಮದು ಒಂದು ಘಟಕನೂ ಇದೆ. ಘಟಕನ ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಮಾಡ್ತೀವಿ. ಆ ಘಟಕದಲ್ಲಿ ಹಾಕಿ ಅದನ್ನು ಸಂಗ್ರಹಣೆ ಮಾಡಿ ಮತ್ತೆ ಬೇರೆ ಇದನ್ನು ಸರ್ಜಿಕೇಶನ್ ಮಾಡಿ ಅದು ಮಾಡಲಿಕ್ಕೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತೇಳಿ ಸರ್ಕಾರದಿಂದ ಈ ಒಂದು ವಾಹನ ಸೌಲಭ್ಯವನ್ನು ಕೊಟ್ಟಿದೆ. ಇದು ಈ ರೀತಿ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡೋದು ನಗರ ಪ್ರದೇಶಗಳಲ್ಲಿತ್ತು, ಪಟ್ಟಣ ಪ್ರದೇಶ, ನಗರ ಪ್ರದೇಶ. ಇದನ್ನು ಇವತ್ತು ಸ್ವಚ್ಛವಾಗಿರೋ ಗ್ರಾಮವೂ ಸ್ವಚ್ಛವಾಗಿರಬೇಕು, ಅವ್ರ ಮನೆ ಸ್ವಚ್ಛವಾಗಿರಬೇಕು ಅಂತೇಳಿ ಎಲ್ಲ ಮನೆಯಿಂದ ಸಂಗ್ರಹಣೆ ಮಾಡಲಿಕ್ಕೆ ಮನೆ ಮನೆಗೂ ಹೋಗಿ ಸಂಗ್ರಹಣೆ ಮಾಡಲಿಕ್ಕೆ ಒಂದು ವಾಹನ ಕೊಟ್ಟರು. ಇದು ತುಂಬ ಒಳ್ಳೆಯ ಕೆಲಸ ಸರ್ಕಾರದಿಂದ ಕೊಟ್ಟಿದ್ದಾರೆ. ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೊಂಡು ಅವ್ರ ಮನೆ ಮತ್ತು ಅವ್ರ ಕೇರಿ ಅವ್ರ ಗ್ರಾಮವನ್ನು ಸ್ವಚ್ಛ ಮಾಡಲಿಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ಕೇಳ್ಕೊತೀನಿ. ತಾಲೂಕು ಪಂಚಾಯತಿ ಮಾಜಿ ಸದಸ್ಯರಾದ ಸುದರ್ಶನ್ ಅವರು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಈ ಒಂದು ಏನು ಘನತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಚಾಲನೆ ಕೊಟ್ಟಂಥ ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಬಿ ಕೆ ಮಂಜುನಾಥ್ರವರೇ, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸ್ನೇಹಿತರು ಆದಂಥ ಶ್ರೀನಿವಾಸರವರೇ, ಪಿ ಡಿ ಒ ಕನಕಪ್ಪನವರೇ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಾದ ಕಿರಣ್ರವರೇ, ಏನು ಇವತ್ತು ಈ ಸಾಂಕ್ರಾಮಿಕ ರೋಗಗಳು ಏನಿದ್ವು ಆ ಸಾಂಕ್ರಾಮಿಕ ರೋಗಗಳು ಪಟ್ಟಣ ಪ್ರದೇಶದಲ್ಲೇ ಅಲ್ಲ ಹಳ್ಳಿ ಪ್ರದೇಶದಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ಹರಡ್ತಾ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳನ್ನು ಮನಗಂಡಂಥ ನಮ್ಮ ಘನ ಸರ್ಕಾರ ಏನು ಹಳ್ಳಿನಲ್ಲೂ ಕೂಡ ಏನು ಪಟ್ಟಣದಲ್ಲಿತ್ತು ಈ ವ್ಯವಸ್ಥೆ ಹಳ್ಳಿನಲ್ಲೂ ಕೂಡ ಈ ಕಸ ಮತ್ತು ಘನತ್ಯಾಜ್ಯದಿಂದ ಹಲವು ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಸಾಂಕ್ರಾಮಿಕ ರೋಗಗಳನ್ನು ಬಡಿದೋಡಿಸುವ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಚಾಲನೆ ಕೊಟ್ಟಿದೆ. ಈ ಹಿಂದೆಯೂ ಕೂಡ ಈ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸುವರ್ಣ ಗ್ರಾಮ ಯೋಜನೆಯಡಿಯಲ್ಲಿ ಈ ಹಿಂದೆನೂ ಕೂಡ 4.5 ಲಕ್ಷ ಅನುದಾನ ಮೀಸಲಿಟ್ಟು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ನಾನು ಘನ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನ ತಿಳಿಸ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಿರ್ವಹಣೆ ಹೇಗೆ
ಎಲ್ರಿಗೂ ನಮಸ್ಕಾರ. ಈ ಒಂದು ಘನ ಮತ್ತು ತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಮತ್ತು ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಕ್ಕಂಥ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತೆಂಗು ನಾರು ನಿಗಮ ಮಂಡಳಿ ಅಧ್ಯಕ್ಷ ಇರ್ತಕ್ಕಂಥ ಮಂಜನಣ್ಣನವರೇ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಕ್ಕಂಥ ಶ್ರೀನಿವಾಸನವರೇ ಮತ್ತು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಿರ್ತಕ್ಕಂಥ ಸುದರ್ಶನವರೇ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರೇ, ಇವತ್ತಿನ ದಿವಸ ನಾವು ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥದ್ದು ಒಂದು ವಾಹನ ಖರೀದಿ ಆಗಿರ್ಬೋದು, ಒಂದು ಸರ್ಕಾರದಿಂದ ಸಹಾಯಧನ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ 15ನೇ ಹಣಕಾಸಿನ ಅನುದಾನದ ಸಹಯೋಗದೊಂದಿಗೆ ಒಂದು ವಾಹನವನ್ನು ಖರೀದಿ ಮಾಡಲಾಗಿದೆ. ಅದೇ ರೀತಿಯಾಗಿ ಪ್ರತಿ ಮನೆಗೆ 2 ಬಕೆಟ್ಗಳನ್ನು ಕೊಡಬೇಕು, ಒಂದು ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿಬಿಟ್ಟು ಪ್ರತಿ ಮನೆಗೆ ನಾವು ಗ್ರಾಮ ಪಂಚಾಯಿತಿಯಿಂದ ಬೆಳಗ್ಗೆ ನಾವು ವಾಹನದೊಂದಿಗೆ ಮತ್ತು ಒಬ್ಬ ಸಿಬ್ಬಂದಿಯೊಂದಿಗೆ ನಾವು ವಾಹನದಲ್ಲಿ ಹೋಗ್ತಿದ್ದೀವಿ. ಅದರಲ್ಲಿ ಎಲ್ಲ ಜನರು ಏನು ಮಾಡಬೇಕು ಅಂತಂದರೆ ತಮ್ಮ ಮನೆಯಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಎಲ್ಲಿಯಾದರೂ ಬೀಸಾಡಬಾರ್ದು, ಚರಂಡಿಗೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲಿ ಹಾಕದೇ ಮನೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಬಕೆಟಲ್ಲಿ ಸಂಗ್ರಹಣೆ ಮಾಡಬೇಕು. ತರಕಾರಿ ಮತ್ತು ಇನ್ನೊಂದು ಬಂದಿರತಕ್ಕಂಥ ಹಸಿ ತರಕಾರಿನ ಒಂದು ಬಕೆಟ್ಗೆ ಹಾಕ್ಬೇಕು. ಆಮೇಲೆ ಮನೆಯಲ್ಲಿ ಬರ್ತಕ್ಕಂಥ ಒಣ ಕಸ ಅಂದರೆ ಕಸ ಗುಡಿಸಿರೋದು ಅಂಗಳ ಕಸ ಮತ್ತೊಂದು ಬರ್ತಕ್ಕಂಥದ್ದನ್ನು ಇನ್ನೊಂದು ಬಕೆಟಲ್ಲಿ ಹಾಕ್ಬಿಟ್ಟು ನಮ್ಮ ವೆಹಿಕಲಲ್ಲಿ 2 ಬಾಕ್ಸ್ ಇರುತ್ತೆ, ಒಂದು ಬಾಕ್ಸು ಹಸಿ ಕಸಕ್ಕೆ ಮತ್ತು ಇನ್ನೊಂದು ಒಣ ಕಸಕ್ಕೆ ಅಂತ ಹಾಕ್ಬೇಕು. ತಾವೇ ಸಹ ನಾವೊಂದು ಬೆಳಗ್ಗೆ ಬರ್ತಕ್ಕಂಥ ಗಾಡಿಯಲ್ಲಿ ಬಂದು ಮನೆಯಲ್ಲಿ ಯಾರೊಬ್ಬರು ಸದಸ್ಯರು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ನಿಮ್ಮಲ್ಲಿರ್ತಕ್ಕಂಥ ಬಕೆಟಲ್ಲಿ ಕಸ ತಗೊಂಬಿಟ್ಟು ಗಾಡಿಯಲ್ಲಿ ಹಾಕಿದರೆ ನಮ್ಮಲ್ಲಿ ಸರ್ಕಾರದಿಂದ 229 ಸರ್ವೆ ನಂಬರಲ್ಲಿ 20 ಗುಂಟೆ ಜಾಗವನ್ನು ಇವತ್ತು ಆಲ್ರೆಡಿ ಮಂಜೂರು ಮಾಡಿದ್ದಾರೆ. ಇನ್ನೊಂದು 15-20 ದಿವಸ ಈ ಕೊರೋನಾದಿಂದ ಅದನ್ನು ವರ್ಕ್ ಸ್ಟಾರ್ಟ್ ಮಾಡಿಲ್ಲ. ಇನ್ನೊಂದು 15-20 ದಿವಸದಲ್ಲಿ ಆ ಘಟಕನೂ ಸಹ ನಾವು ಚಲಾವಣೆ ಕೊಡ್ತೀವಿ. ಅದರಲ್ಲಿ 10 ಲಕ್ಷ ರೂಪಾಯಿನ ನರೇಗಾ ಯೋಜನೆಯಲ್ಲಿ ಕಟ್ಟಡಕ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಇನ್ನು 3 ಲಕ್ಷ ಇಲ್ಲ 5 ಲಕ್ಷ ಅಂದರೆ 13 ಲಕ್ಷಕ್ಕೆ ಒಂದು ಎಸ್ಟಿಮೆಂಟ್ ಇದೆ, 15 ಲಕ್ಷಕ್ಕೆ ಒಂದು ಎಸ್ಟಿಮೆಂಟ್ ಇದೆ. 15 ಲಕ್ಷಕ್ಕಾದರೆ ಸ್ವಲ್ಪ ಬಿಲ್ಡಿಂಗ್ ಚೆನ್ನಾಗಿ ದೊಡ್ಡದಾಗಿ ಇರ್ತೈತಿ ಅಂಥದ್ದನ್ನು ನಾವು 15 ಲಕ್ಷಕ್ಕೆ ಅನುಮೋದನೆ ತಗೊಂಬಿಟ್ಟು ಆ ಘಟಕನ ಸ್ಟಾರ್ಟ್ ಮಾಡ್ತೀವಿ. ಆ ಘಟಕದಲ್ಲಿ ಹೋಗಿಬಿಟ್ಟು ಕಸ ಡಂಪ್ ಮಾಡಿಬಿಟ್ಟು ಅಲ್ಲಿ ಬರ್ತಕ್ಕಂಥ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದು. ಪ್ಲಾಸ್ಟಿಕ್ ಒಂದು ಕಡೆಗೆ, ಬಾಟಲ್ ಒಂದು ಕಡೆಗೆ, ಆಮೇಲೆ ರಟ್ಟಾಗಿರ್ಬೋದು ಪ್ರತಿಯೊಂದನ್ನು ಸಗ್ರಿಗೇಷನ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥದನ್ನು ಯಾರಿಗೆ 1 ತಿಂಗಳಿಗೆ 2 ತಿಂಗಳ ಸ್ಟಾಕ್ ಮಾಡಿಬಿಟ್ಟು ಯಾರಿಗೆ ಒಬ್ಬರಿಗೆ ಪ್ಲಾಸ್ಟಿಕ್ಕು ಮತ್ತೊಂದರಿಗೆ ಅವರಿಗೆ ಬಿಟ್ಟು ಹರಾಜಿಗೆ ಹೋಗ್ತೀವಿ. ಅಲ್ಲೇ ಸ್ಪಾಟಲ್ಲಿ ಹರಾಜು ಬಂದಿರತಕ್ಕಂಥ ಅಮೌಂಟ್ ಆಗಿರ್ಬೋದು, ಆಮೇಲೆ ಅದರಲ್ಲಿ ಎರೆಹುಳು ಘಟಕನೂ ಮಾಡ್ತೀವಿ. ತ್ಯಾಜ್ಯ ಹಸಿ ಕಸ ಏನು ಬರುತ್ತಲ್ಲ ಅದನ್ನ ಎರೆಹುಳು ಘಟಕದಲ್ಲಿ ಹಾಕ್ಬಿಟ್ಟು ಎರೆಹುಳು ಕೊಟ್ಬಿಟ್ಟು ಆ ಗೊಬ್ಬರವನ್ನು ಉತ್ಪಾದನೆ ಮಾಡಿ ರೈತರಿಗೆ ಗೊಬ್ಬರ ಬರ್ತಕ್ಕಂಥದ್ದನ್ನು ಅದನ್ನು ಸಹ ಅಲ್ಲಿ ಟೆಂಡರ್ ಮುಖಾಂತರ ಕೊಟ್ಬಿಟ್ಟು ಅದರಿಂದ ಬಂದಿರತಕ್ಕಂಥ ಅನುದಾನ ಗಾಡಿ ನಿರ್ವಹಣೆಗಾಗಿರ್ಬೋದು ಸಂಬಂಧಪಟ್ಟದ ಗ್ರಾಮ ಪಂಚಾಯತಿಗೆ ವೆಚ್ಚಕ್ಕೆ ಅದನ್ನು ನಾವು ಬಳಕೆ ಮಾಡ್ತಕ್ಕಂಥ ಸರ್ಕಾರ ಇವತ್ತು ಅನುಕೂಲಕ್ಕೆ ಮಾಡಿಕೊಟ್ಟೈತಿ. ದಯಮಾಡಿ ಎಲ್ಲ ಸಾರ್ವಜನಿಕರು ಸರ್ಕಾರ ಅನುಕೂಲ ಮಾಡಿಕೊಡ್ತೈತಿ, ಸಾರ್ವಜನಿಕ ಅದಕ್ಕೆ ಸದುಪಯೋಗ ಪಡಿಸಬೇಕು. ವೆಹಿಕಲ್ ತೊಗೊಂಡು ಬಕೆಟ್ ಕೊಡೋದು ಮುಖ್ಯ ಅಲ್ಲ, ಆ ಬಕೆಟ್ ತಗೊಂಡ್ಬಿಟ್ಟು ಬೇರೆ ಮಾಡ್ತಾರೆ, ಬೇರೆ ಕಡೆ ನಾವು ತಿಳ್ಕೊಂಡಾಗೆ ಬೇರೆ ಏನೋ ವಸ್ತುಗಳು ಹಾಕೋದು ಬೇರೆದು ಮಾಡ್ತಾಯಿದ್ರೆ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ನಾವೇನು ಕೊಟ್ಟಿರ್ತೀವಿ ಕಸನ ಎಲ್ಲಿ ಬೇಕಲ್ಲಿ ಹಾಕೋಕೆ ಹೋಗಬೇಡಿ. ನಿಮ್ಮ ಪರಿಸರ ನಿಮ್ಮ ಬೀದಿ ಎಲ್ಲ ಸ್ವಚ್ಛ ಇತ್ತಂದರೆ ಇಡೀ ಊರು ತಂತಾನೆ ಸ್ವಚ್ಛ ಇರ್ತೈತಿ, ಚರಂಡಿ ಸ್ವಚ್ಛ ಇರ್ತೈತಿ. ನಮ್ಮ ಸ್ವಚ್ಛತೆ ಇದ್ರೆ ಮಾತ್ರ ಯಾವುದೇ ರೋಗ ರುಜಿನಗಳು ಹರಡೋದಿಲ್ಲ. ಇವತ್ತು ನೀವು ಕಂಡಂಗೆ ಕೊರೋನಾ ಆಗಿರ್ತಕ್ಕಂಥ ಮಹಾಮಾರಿಗಳು ಹಲವಾರು ರೋಗಗಳು ರುಜಿನಗಳು ಬರ್ತಾ ಇದ್ದಾವೆ, ಮೇನ್ ಸ್ವಚ್ಛತೆ ಮೇನು. ಹೀಗಾಗಿಬಿಟ್ಟು ದಯಮಾಡಿ ಎಲ್ಲ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಹಿರಿಯರಲ್ಲಿ ವಿನಂತಿಸ್ಕೊಳ್ಳೋದೇನಂತಂದರೆ ನಿಮ್ಮ ಅಲ್ಲಿರ್ತಕ್ಕಂಥ ನಿಮ್ಮ ಬೀದಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮನವೊಲಿಸ್ರಿ. ಪ್ರತಿದಿನ ನಾವು ದೊಡ್ಡವರಾಗಿರೋದ್ರಿಂದ ಮನೆ ಮನೆಗೆ ನಾವು ಗಾಡಿ ಕಳಿಸ್ತೀವಿ. ದಯಮಾಡಿ ಕಸ ಎಲ್ಲಿ ಬೇಕಲ್ಲಿ ಬೀಸಾಡ್ದಂಗೆ ಆ ಬಕೆಟಲ್ಲಿ ಹಾಕ್ಬಿಟ್ಟು ಗಾಡಿಯಲ್ಲಿ ಹಾಕ್ಬಿಟ್ಟು ಈ ಒಂದು ವಿಲೇವಾರಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಸೌಲಭ್ಯನೇ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕಂತೂ ನಾನು ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಉಪಾಧ್ಯಕ್ಷ ಮಾತಾಡ್ತಾರ? ಇಲ್ವಾ ಯಾರು ಲೇಡಿ ಮೆಂಬರ್ ಮಾತಾಡಲ್ಲ.